ಕಾಲ ಜನವಚ್ಚಿನ್ನಾದಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತೇ ಕಮನಾಯ ನಮಶಾಂತಾಯ ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶ ಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸುಕ್ಷೇತ್ರಕ್ಕೆ ಈ ಗ್ರಾಮದ ಅಧಿಷ್ಠಾತೃ ದೇವತೆಯ ಚರಣಾರವಿಂದಗಳನ್ನು ಸ್ಮರಿಸಿ ನಡುವಿನ ಮನೆಯ ಬಂಧುಗಳ ಕಾರ್ಯಕ್ರಮ ಪುಣ್ಯಾರಾಧನಾ ರೂಪ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರು ಸಮ್ಮಿಲಿತರಾಗಿದ್ದಾರೆ, ಅನೇಕ ಕಲಾವಿದರು ಬಹಳಷ್ಟು ಊರುಗಳಿಂದ ಬಂದಿದ್ದೀರಿ. ಪರಮ ಪೂಜ್ಯರಾದ ಮಲ್ಲಯ್ಯಪ್ಪವರ ಸನ್ನಿಧಾನದಲ್ಲಿ ನಮಸ್ಕಾರಗಳನ್ನು ಹೇಳಿ ಹಾಗೆಯೇ ಉಪಸ್ಥಿತ ಎಲ್ಲ ಮಹಾನುಭಾವರಲ್ಲಿ, ಕಲಾವಿದರಲ್ಲಿ, ತಾಯಂದಿರಲ್ಲಿ, ಮಕ್ಕಳಲ್ಲಿಯೂ ಕೂಡ ಚರಣಗಳನ್ನು ಹೇಳಿ ಒಂದೆರಡು ಮಾತುಗಳು. ಪರಮಾತ್ಮನಿಂದ ನಿರ್ಮಿತವಾದ ಮಾನವ ಜನ್ಮ ಬಹಳಷ್ಟು ಶ್ರೇಷ್ಠವಾದದ್ದು ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಶ್ರೇಷ್ಠತ್ವವನ್ನು ಯಾಕೆ ಪಟ್ಟರು ಅಂತ ಕೇಳಿದರೆ, ಇದೇನು ದೊಡ್ಡ ದಾನಿ ಅಲ್ಲ, ದೊಡ್ಡ ಪರೋಪಕಾರಿ ಅಲ್ಲ, ಸಮಾಜ ಸೇವಕನೂ ಅಲ್ಲವೇ ಅಲ್ಲ. ಎಲ್ಲರೂ ಸ್ವಾರ್ಥಿಗಳೇ ಇದ್ದೇವೆ. ಈ ದೃಷ್ಟಿಯಿಂದ ಇವನು ದೊಡ್ಡವೆಂದೂ ಆಗುವುದಿಲ್ಲ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹಿಂದಿನವ್ರು ಹೇಳಿರೋ ದೃಷ್ಟಾಂತ ಕೊಟ್ಟಾರೆ. ಎಲ್ಲಿ ಪರೋಪಕಾರ ಇಲ್ಲ ಅಂತಿಲ್ಲ. ಕೆಲವೇ ಕೆಲವು ಜನ ಇದ್ದಾರೆ ಸಮಾಜ ಸೇವೆಯನ್ನು ಮಾಡುವುದಕ್ಕಾಗಿ, ಪರರಿಗೆ ಉಪಕಾರವನ್ನು ಮಾಡುವುದಕ್ಕಾಗಿ. ನೂರು ಸ್ವಾಪರು ಸಿಗುವುದಿಲ್ಲ ಅಂತ ಅಲ್ಲ. ಅವರಿದ್ದಾಗ ಸೂರ್ಯ ಉದಯ ಆಗ್ತಾನೆ, ಅಸ್ತಂಗತ ಆಗ್ತಾನೆ, ಇಲ್ಲದೆ ಬರ್ತೀರಿ ಎಲ್ಲರೂ ಗಾಢವಾದ ಅಂಧಕಾರದಲ್ಲಿ ಮುಳುಗುತ್ತಿದ್ದೀವೇನೋ. ಅಂತೂ ಯಾಕೆ ದೊಡ್ಡ ಮಾಂದ್ರೆ ಮಗ ಅಂತ ಕೇಳಿದರೆ, ಬುದ್ಧಿಶಕ್ತಿಯನ್ನು ಕೊಟ್ಟಾನ ಪರಮಾತ್ಮ. ಈ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಿನ್ನ ಸ್ವರೂಪವನ್ನು ನೀನು ತಿಳಿದುಕೊಂಡು ಬಾ ಅಂತ ನಮ್ಮನ್ನು ಕಳಿಸ. ನಿನ್ನ ಸ್ವರೂಪವನ್ನು ನೀನು ತಿಳಿದುಕೊಂಡು ಬಾ. ನಮ್ಮ ಸ್ವರೂಪ ಎಂಥದ್ದನ್ನೋದು ನಮಗೆ ಗೊತ್ತಿಲ್ಲ. ನಾವು ಅಲ್ಲದ, ನಮ್ಮದು ಅಲ್ಲದ ಈ ಶರೀರ ನಾವು ಅಂತ ಎಲ್ಲರೂ ತಿಳ್ಕೊಂಡಿದ್ದೇವೆ. ಎಲ್ಲರೂ ಇದು ಮನವೆರಡರ ಬೆಸುಗೆ. ಇದೇನು ಭಾಳ ಶುದ್ಧವಾದದ್ದಲ್ಲ. ಇದಕ್ಕೆ ಎಂಥ ಮಡಿ ಬಟ್ಟೆ ಉಡಿಸಿದ್ರು ಸಾಯಂಕಾಲಕ್ಕೆ ಮೈಲಿಗೆ ಹಾಕೈತೆ, ಮತ್ತೆ ಶುದ್ಧವಾಗಿದ್ರೆ ಅದ್ಯಾಕೆ ಮೈಲಿಗೆ ಹಾಕಿತ್ತು? ಗಂಗಾ ನದಿ ಪವಿತ್ರವಾದದ್ದು, ಅದರಲ್ಲಿ ಬಟ್ಟೆ ಅದ್ದಿ ತೆಗೆದ್ರೆ ಮಡಿ ಹಾಕೈತೆ, ಅದೇ ಬಟ್ಟೆ ಇದು ಕುಡಿಸಿದ್ರೆ ಮೈಲಿಗೆ ಹಾಡಿದ್ರಲ್ಲ, ಚೈತನ್ಯ ರೂಪನಾಗಿರ್ತು ಜಡಪಂಚ ಭೂತ ದೇಹವಿದು ನೀನೆಂಬೆ, ಭೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಗಾದಿ ವಿಧಿ ಹಿಡಿದಿರ್ಪೆ ಅಜ್ಞಾನಿ ಅಲ್ಲವೇ, ಜೀವನೇ ನೀನು ಸುಜ್ಞಾನಿ ಎಂದು ನುಡಿಯುವರೆ ಅಂತ ಕೇಳಿದ್ರಲ್ಲ. ಅತ್ಯಂತ ಶುದ್ಧವಾದ ನಿನ್ನ ಸ್ವರೂಪ ಅತ್ಯಂತ ಶುದ್ಧ, ಅದರಲ್ಲಿ ಕೊಲೆ ಅನ್ನೋದು ಏನೂ ಇಲ್ಲವೇ ಇಲ್ಲ. ಆಕಾಶಕ್ಕೂ ಆಕಾಶವಾದದ್ದು ನಮ್ಮ ನಿನ್ನೆಲ್ಲರ ಸ್ವರೂಪ, ಅದನ್ನು ಮರೆತು ಈ ಪಂಚಭೂತಗಳಿಂದ ನಿರ್ಮಿತವಾದ ಈ ಶರೀರ ನಾವು ಅಂತ ತಿಳ್ಕೊಂಡಿದ್ದೇವೆ. ಇದು ಬೇಡ ಅಂತಿದ್ರೆ ಅರ್ಥ ಅಲ್ಲ. ಕೇವಲ ಚೈತನ್ಯ ಏನು ಮಾಡಲಾರದು, ಅದು ಏನನ್ನಾದರೂ ಸಾಧಿಸಬೇಕಾದ್ರೆ ಈ ಶರೀರ ಅನ್ನೋದು ಬೇಕು. ಯಾವುದಕ್ಕಿದು ಬಂದಿತ್ತು ಅದಕ್ಕೆ ಉಪಯೋಗ ಮಾಡಿದರೆ ಸಾರ್ಥಕ. ಬಂದದ್ದನ್ನು ಮರೆತು ಇನ್ನೊಂದನ್ನು ಮಾಡಿದರೆ ನಿರರ್ಥಕ. ಇಷ್ಟೇ, ಮತ್ತೇನಿಲ್ಲ. ಯಾತಕ್ಕಾಗಿ ಬಂದಿದ್ದೀವಿ ಅದನ್ನು ಮಾಡಿದರೆ ಸಾರ್ಥಕ, ಅದನ್ನು ಬಿಟ್ಟು ಇನ್ನೊಂದೇನೋ ಮಾಡಿದರೆ ನಿರರ್ಥಕ.
ನಿರರ್ಥಕವಾಗಿ ಮಾನವ ಜನ್ಮವನ್ನು ಪಡೆದುಕೊಳ್ಳಬೇಡಿರಿ ಅಂತ ಬಹಳಷ್ಟು ಪದಗಳನ್ನು ಹಾಡಿದ್ದಾರೆ. ವ್ಯರ್ಥವಾಗಿ ಹೋಗತೈತಲ್ಲ ಭೂಮಿಗೆ ಬಂದು, ವ್ಯರ್ಥವಾಗಿ ಹೋಗತೈತಲ್ಲ, ಮುತ್ತಿನಂತಹ ದಿನವೂ ಕಾಣಣ್ಣ ಮರೆತರೆ ನೀನು ಮತ್ತೆ ಹಿಂದಕ್ಕೆ ಹೋಗಬೇಕಣ್ಣ. ಅತ್ತೆ ಮಾವನ ಮಗಳಿಗಿನ್ನೂ ಕತ್ತೆಯಂತೆ ದುಡಿದು ಹಾಕಿ, ಅತ್ತೆ ಮಾವನ ಮಗನಿಗಿನ್ನೂ ಕತ್ತೆಯಂತೆ ದುಡಿದು ಹಾಕಿ ಮತ್ತೆ ನಾನಾ ಜನ್ಮದಲ್ಲಿ ವ್ಯರ್ಥವಾಗಿ ಹೋಗತೈತಲ್ಲ ಈ ಭೂಮಿಗೆ ಬಂದು, ವ್ಯರ್ಥವಾಗಿ ಹೋಗತೈತಲ್ಲ ಅಂತ ಅನುಭವಿಗಳು ಹಾಡಿದ ಮಾತು. ಪರಸ್ಪರ ಅತ್ತೆ ಮಾವನ ಮಕ್ಕಳಂದ್ರೆ ಗಂಡ ಹೆಂಡತಿ ಇಬ್ಬರು ಬಂದ್ರೆ ನಾವು ಮಾಡಿದ್ದೆಷ್ಟು ಅಂದ್ರೆ ಇಷ್ಟ ಅಲ್ಲ. ಆಯ್ತು, ಇವು ಭಜನಾ ಮಾಡಕತ್ತೇವೆ, ಭಜನಾದ ಬಗ್ಗೆ ಮಾತಾಡೋಣ. ನಾವು ಬಂದದ್ದು ಯಾಕೆ ಅನ್ನೋದು ಮುಖ್ಯವಾದ ವಿಷಯ ಹೇಳಿದೆ. ನಮ್ಮನ್ನು ನಾವು ತಿಳಿಯಲಿಕ್ಕೆ ಬಂದಿದ್ದೇವೆ. ನಮ್ಮನ್ನು ನಾವು ತಿಳಿಯಬೇಕಾದರೆ ಆಚಾರ್ಯವಾನ್ ಪುರುಷೋ ವೇದ ಅನ್ನುವುದನ್ನು ಮರೆಯುವಂತಿಲ್ಲ, ಗುರುಗಳಲ್ಲೇ ಹೋಗಬೇಕಾಗ್ತದೆ. ನಮ್ಮಷ್ಟಕ್ಕೆ ನಮಗೆ ತಿಳಿಯಲಿಕ್ಕೆ ಆಗೋದಿಲ್ಲ, ಅದಕ್ಕೆಲ್ಲ ಸಾಕಷ್ಟು ಶಾಸ್ತ್ರಗಳನ್ನು ವಿಸ್ತಾರವಾಗಿ ಬರುತ್ತೆ. ಅಂತೂ ನಾವು ನೀವು ಬಂದದ್ದು ನಮ್ಮನ್ನು ತಿಳಿಯುವುದಕ್ಕೆ. ನಮ್ಮನ್ನು ನಾವು ತಿಳಿಯುವುದಕ್ಕೆ ಅನೇಕ ಸಾಧನಗಳಿದ್ದಾವೆ, ಅನೇಕ ಸಾಧನಗಳು. ಅದರಲ್ಲಿ ಇದು ಒಂದು ಭಜನ, ಭಜನ ಮಾಡುವುದು ಒಂದು ಸಾಧನ. ಭಜ ಸೇವಾಯಾಮ್ ಅನ್ನುವ ಧಾತುವಿನಿಂದ ನಿಷ್ಪನ್ನವಾದದ್ದು ಭಜನ ಅನ್ನುವ ಶಬ್ದ. ಪ್ರತಿಯೊಂದು ಶಬ್ದ ಅದಕ್ಕೊಂದು ಧಾತು ಅಂತಿದೆ ಹಿಂದೆ, ಮೂಲ ವಸ್ತು. ಧಾತು ಅಂದ್ರೆ ಮೂಲ ವಸ್ತು. ಭಜ ಸೇವಾಯಾಮ್, ಅದರಿಂದ ಉತ್ಪನ್ನವಾದ ಶಬ್ದ ಭಜನ. ಸೇವೆ ಅಂತಿದ್ರ ಅರ್ಥ ಮುಖ್ಯವಾಗಿ ಪರಮಾತ್ಮನ ಸೇವೆ. ತಾನಸೇನಂತ ಒಬ್ರು ಆಗಿರೋದು, ತಾನಸೇನ ಕಾಲಕ್ಕೆ ಅಕ್ಬರ್ ಇದ್ದ, ಅಕ್ಬರನ ಕಾಲಕ್ಕೆ ತಾನಸೇನ ಅಲ್ಲ. ಉಲ್ಟ ಹೇಳಕತ್ತೆ ನನಗಿಂದೆ. ತಾನಸೇನ ಕಾಲಕ್ಕೆ ಅಕ್ಬರ್ ಇದ್ದ. ಒಂದ್ಸಲ ತಾನಸೇನ ಹಾಡೋದನ್ನು ಕೇಳಿದ, ಅಕ್ಬರ ಬಹಳ ಸಂಗೀತದಲ್ಲಿ ಪ್ರೀತಿ ಇತ್ತು ಅಕ್ಬರ್ಗೆ. ಅವನ ಕರಿ ಕಳಿಸಿ ತನ್ನ ಆಸ್ಥಾನದಲ್ಲಿ ಹಾರಿಸಬೇಕು ಅಂತ ಪ್ರಯತ್ನ ಮಾಡಿದ, ಆಗಲಿಲ್ಲ. ತಾನಸೇನ ಹೇಳಿದಂದ್ರೆ, ಏಕಾಂತದಲ್ಲಿ ಕುಳಿತು ನಾನು ನನ್ನ ದೇವರಿಗಾಗಿ ಹಾಡುತ್ತೇನೆ ಅಲ್ಲದೆ ಇನ್ನೊಬ್ಬರ ಮುಂದೆ ಹಾಡೋದಿಲ್ಲ ಅಂದ. ಏನಿದ್ರ ಅರ್ಥ? ದೇವರಿಗಾಗಿ ಹಾಡುತ್ತೇನೆ, ದೇವರ ಪಟ್ಟು ಉಪಕಾರವನ್ನು ತೀರಿಸುವುದಕ್ಕಾಗಿ ಅವನನ್ನು ನಾನು ಹಾಡುತ್ತೇನೆ, ಇನ್ನೊಬ್ಬನ ಹತ್ತಿರ ಹೋಗಿ ಹಣಕ್ಕಾಗಿ ಹಾಡು ಮನುಷ್ಯನ ಅಲ್ಲ ಅಂದ. ಇದನ್ನು ಫಾಲೋ ಮಾಡಿದವರು ಮಾದೇವ ಪಣ್ಣ ಹುಲ್ಯ. ನೆನಪು ಮಾಡಕತ್ತೇನೆ, ತಾನಸೇನ ಸುದ್ದಿ ದೃಷ್ಟಾಂತವಾಗಿ ಬರಿಸ್ತೇನೆ. ಇದನ್ನು ಫಾಲೋ ಮಾಡ್ಕೊಂಡು ಬಂದರು. ಅವ್ರಿಗೆ ಪ್ರಪಂಚದ ಜ್ಞಾನ ಇಲ್ಲ, ಹೇಗೆ ಓದೋಕೊಂಡು ಗೊತ್ತಿಲ್ಲ ಅಂತ ಏನೇನೋ ಮಾತಾಡಿರು ಜನರು. ಯಾಕೆ ಇನ್ನೊಬ್ಬರನ್ನ ಹಾಡಿ ಹೊಗಳಿದ್ರೆ ಕೋಟಿಗಟ್ಟಲೆ ರೊಕ್ಕ ಕಳಿಸ್ತಿದ್ದ, ಪ್ರಪಂಚ ಮಾಡುವ ಜ್ಞಾನ ಇಲ್ಲ ಅವ್ರು. ಲೋಕದಲ್ಲಿ ಹುಚ್ಚನಾಗಬೇಕು, ಶಾಣೆ ಆಗಬಾರ್ದು. ಹುಚ್ಚರಂತೆ ಜೀವನ ಮಾಡಿದ್ದ ಮಾದೇವಪ್ಪ. ನಾಲ್ಕಾರು ಊರು ಹತ್ತಾರು ಊರು ತಿರುಗು ಪ್ರಸಂಗ ಬಂತು, ಆದರೆ ಸಂಗೀತವನ್ನು ನಿಲ್ಲಿಸಲಿಲ್ಲ, ಭಜನಾ ಸೇವೆಯನ್ನು ನಿಲ್ಲಿಸಲಿಲ್ಲ. ಎಲ್ಲಿ ತಿರುಗಿದ್ರಿ, ಏನೋ ಏನು ಮಾಡಿದ್ರಿ? ಕೇವಲ ಶಾಸ್ತ್ರಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡ ಮಹಾನುಭಾವ. ದಾಸರ ಪದನೂ ಹಾಡಿದರು, ಹಾಡಿಲ್ಲ ಅಂತಲ್ಲ, ಆದರೆ ಬಿಡಿ ಪದ, ಬೇರೆ ಬಿಡಿ ಪದ ಯಾರ ಬರೆದು ಹಾಡಲಿಲ್ಲ. ಕೈವಲ್ಯ ಕಲ್ಪವಲ್ಲರಿ ಹಾಡಿದರು, ನಿಜಗೊಂಡ್ರ ಸಾಹಿತ್ಯ ಹಾಡಿದರು. ಪರಂತು ಯಾರನ್ನಾದರೂ ಹೊಗಳುವಂತಹ ಹಾಡುಗಳನ್ನು ಹಾಡು ಅಂತ ಕೇಳಿದಾಗ ಅದು ನಮ್ಮ ತಾಳಕ್ಕೆ ಹೊಂದೋದಿಲ್ಲ, ರಾಗಕ್ಕೆ ಹೊಂದೋದಿಲ್ಲ, ನನಗೆ ಹಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು. ಹೇಳಿದ ಮಾತು ಕಾರಣ ಏನು? ಪರಮಾತ್ಮನು ಕೊಟ್ಟಂತಹ ಒಂದು ಸುಂದರವಾದ ಕಂಠ, ಸುಂದರವಾದ ಶರೀರ, ಇದು ಪರಮಾತ್ಮನ ಸೇವೆಗೆ ಮೀಸಲಾಗಿರಬೇಕು. ಲೋಕದವರನ್ನು ತುಷ್ಟೀಕರಿಸುವುದಕ್ಕೆ ಮೀಸಲಾಗಿರುವುದು ಇದರ ಕರ್ತವ್ಯ ಅಲ್ಲ ಅಂತ ತಿಳಿದುಕೊಂಡು ಹುಲ್ಯಾಳ್ ಮಾದೇವಪ್ಪನವರು ಜೀವನದುದ್ದಕ್ಕೂ ಪ್ರತಿಫಲಾಪೇಕ್ಷೆಯನ್ನು ಮಾಡದೆ ಅವರೇನು ಕೊಡ್ತಾರೆ ಅಷ್ಟು ತಗೊಂಡು ಹೋಗೋದು ಅಂತ ಒಂದು ಸ್ವಭಾವವನ್ನು ಇಟ್ಟುಕೊಂಡು ಸೇವಾ ಮಾಡ್ತಾ ಬಂದರು. ಅವರ
ಸಾಹಿತ್ಯ ಹೇಗಿತ್ತು ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸಾಹಿತ್ಯವನ್ನು ಕೆಡಿಸಲಾರದೆ ಹಾಡಿದವರು ಉಲ್ಯ. ಸಾಹಿತ್ಯಕ್ಕೆ ಸುದ್ದಿ ಬಂದಿರಬಾರ್ದು. ಕಳಿಸ್ಕೊಡ್ತಾರೆ ರಾಗರಸ ಪದ ಕಸ ಅಂತ ಒಂದು ಗಾದಿ ಮಾತಿದೆ ನಿಮ್ಮಲ್ಲಿ ಸಂಗೀತವ್ರೆ. ರಾಗರಸ ಪದ ಕಸ ಪದ ಕಸ ಅಂದ್ರೆ ರಾಗದಲ್ಲಿ ಸಂಗೀತದಲ್ಲಿ ಮುಳುಗಿದವರಿಗೆ ರುಚಿ ಹತ್ತದೆ, ಅದರ ಜೊತೆಗೆ ಸಾಹಿತ್ಯ ಕುಡಿದ್ರೆ ಬಂಗಾರದಲ್ಲಿ ವಜ್ರ ಬಂದಿಟ್ಟಂತೆ ಅರ್ಥ. ಬರೇ ಸಂಗೀತ ಅಂದ್ರೆ ಬಂಗಾರ ಅಷ್ಟೇ, ಅದರಲ್ಲಿ ಸಾಹಿತ್ಯ ಕೂಡಿದ್ರೆ ವಜ್ರ ಬಂದಿಟ್ಟಷ್ಟು ಅದಕ್ಕೆ ಬೆಲೆ ಬರ್ತದೆ. ಅದು ಕೆಡಬಾರ್ದು, ಸಾಹಿತ್ಯ ಕೆಡಬಾರ್ದು. ನಾವು ಪರಮಾತ್ಮರ ಸೇವೆ ಮಾಡ್ಲಿಕ್ಕೆ ನಿಂತಿದ್ದೇವೆ ಅಂದ್ರೆ ಅಪ್ಪ ಅವ್ರು ಹೇಳಿದ ಹಾಗೆ ಸರಿಯಾಗಿ ಅಧ್ಯಯನ ಮಾಡ್ಬೇಕು, ಕಲೀರಿ ಬೇಡ ಅಂತಿಲ್ಲ. ಮತ್ತೊಮ್ಮೆ ಪುಸ್ತಕ ನೋಡಿ ನನ್ನ ಅಕ್ಷರ ಅವರ ತಪ್ತವೋ ಹೇಗೋ ಏನೋ ಅಂತೇಳಿ ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕು. ಇಲ್ಲಿ ಅನೇಕ ಜನ ಕಲಾವಿದರು ಕೂಡಿದ್ದೀರಿ, ಎಲ್ಲರೂ ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಹಾಡೋದಿಲ್ಲ ಅಂತ ನಾನು ಹೇಳಕ್ಕೆ ಹೊರಟಿಲ್ಲ. ಸಾಹಿತ್ಯಕ್ಕೂ ಸ್ವಲ್ಪ ಲಕ್ಷ್ಯ ಕೊಡುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ. ಈಗಾಗಲೇ ನಮ್ಮ ರಾಯಪ್ಪ ಸೂಚನೆ ಮಾಡಿದಂತೆ ಮಾದೇವಪ್ಪನವರು ಜನ್ಮಭೂಮಿ ಹುಳ್ಯಾಳ, ಅವರು ಸಮಾಧಿಯನ್ನು ಅಲ್ಲಿ ಮಾಡಲಿಲ್ಲ. ನಾವು ಕಾರಣ ಏನು, ಅವರು ಊರು ಬಿಟ್ಟ ಭಾಳ ವರ್ಷ ಆಗೈತಿ, ಊರು ಬಿಟ್ಟ ಸುಮಾರು ವರ್ಷಗಳು ಕಳೆದು ಹೋಗಿದ್ದು. ಹೊರಗೆ ಯಾರ್ಯಾರವರ ಪ್ರೀತಿಯ ಶಿಷ್ಯರಿದ್ದಾರೋ ಭಕ್ತರಿದ್ದಾರೋ ಅವ್ರ ಹತ್ರ ಅಡ್ಡಾಡ್ತಾ ಹೋದ್ರು. ಅವರು ಮನೆಗೆ ಎಲ್ಲಿ ಸಮಾಧಿ ಮಾಡೋದು ಅನ್ನುವಂಥ ಒಂದು ವಿಚಾರ ಬಂದಾಗ ಅವರೇ ಹೇಳಿದ ಮಾತು, ಕೊನೆಯ 5 ವರ್ಷಗಳ ಕಾಲ ಶಿವಲಿಂಗ ಮಲ್ಲಪ್ಪ ಚಪ್ಪರಿ ಅವರ ಮನೆಯಲ್ಲಿ ಅವರು ವಾಸ್ತವ್ಯ ಮಾಡಿದರು, ಇವರು ಅವರ ಸೇವೆಯನ್ನು ಮಾಡಿದರು. ನನ್ನ ಸಮಾಧಿ ಗೋಠೆ ಗ್ರಾಮಕ್ಕಾದರೆ ಯೋಗ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಅವರು ವ್ಯಕ್ತ ಮಾಡಿದರು. ಅದಕ್ಕಾಗಿ ಚರ್ಚೆ ಮಾಡಿದೆವು, ನಾನು ಶಿವಲಿಂಗಪ್ಪ ಚರ್ಚೆ ಮಾಡಿದ್ದೀವಿ, 3 ಜಾಗ ಆಯ್ಕೆ ಮಾಡಿದ್ದೀವಿ, ನಾನು ಇವರೇ ಕೂಡಿದ್ದೀವಿ. ಒಂದು ಗುಜರಟ್ಟೆ ಕೇಳೋನು ಹೇಗಾದ್ರಲ್ಲಿ ರಾಮಚಂದ್ರಪ್ಪಂದು ಆಗೈತಿ. 2 ಗೋಟೆ ಇಲ್ಲ ಅಂದ್ರೆ ನಂದು 3 ಆಶ್ರಮ. ನಿಮ್ಮ ಇಬ್ಬರು ಬೇಡ ಅಂದ್ರೆ ನಮ್ಮ ಆಶ್ರಮದಾಗ ಮಾಡಿಸೋಣ, ಏನು ತೊಂದರೆ ಇಲ್ಲ, ಜಾಗ ಅಂತೂ ಇದೆ ಅಂತ ಹೀಗೆ ಮಾತಾಡಿದ್ದೀವಿ. ಶಿವಲಿಂಗಪ್ಪ ಅದಕ್ಕೆ ಉದಾರವಾಗಿ ಇಲ್ಲ, ನಾನೇ ಜಾಗ ಕೊಡ್ತೇನೆ, ನಮ್ಮಲ್ಲೇ ಮಾಡೋದು ಅಂತ ಒಪ್ಪಿಕೊಂಡ್ರು. ಆ ಪ್ರಕಾರ ಅಲ್ಲಿ ಅವರು ಸಮಾಧಿ ಮಾಡಿ ಆಯಿತು. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿದೆ ಅವ್ರು ಏನು ಚಾಲ್ ಹಾಕಿದ್ದಾರೆ, ಅದೇ ಚಾಲ್ದಲ್ಲೇ ಎಲ್ಲರೂ ಹಾಡ್ತಾ ಇದ್ದೀರಿ, ಅದೇ ರಾಗದಲ್ಲೇ ಎಲ್ಲರೂ ಹಾಡ್ತಾ ಇದ್ದೀರಿ. ಸ್ವರ ಮಾಧುರ್ಯ ಅವರು ಚಂದ ಇರಬಹುದು, ಅದು ಕಠಿಣ ಇರಬಹುದು, ಅದು ಸಹಜವಾಗಿ ದೇವದತ್ತ, ಅದನ್ನೇನು ಮಾಡಲಿಕ್ಕೆ ಬರೋದಿಲ್ಲ. ಸ್ವರ ಹೇಗಾದ್ರೆ ಇರಲಿ, ಒಂದಿಷ್ಟು ಪೂಜ್ಯರು ಹೇಳಿದಂತೆ ದೋಷರಹಿತವಾಗಿ ಹಾಡುವ ಪ್ರಯತ್ನವನ್ನು ಮಾಡುವ ತನ ಇರಲಿ. ಇನ್ನು ಸಭೆಯಲ್ಲಿ ಈಗಾಗಲೇ ಒಂದಿಷ್ಟು ಘರ್ಷಣೆ ಆಯಿತು, ಹಾಗಾಗಬಾರ್ದು. ಯಾಕಂತ ಕೇಳಿದರೆ ಆಮೇಲೆ ಏಕಾಂತದಲ್ಲಿದ್ದಾಗ ಹೀಗೆ ಹಾಡ್ರಿ ಅಂತ ಅನ್ನೋದು ಒಂದು ಸ್ವಭಾವ ಇರ್ತದೆ. ಆದರೆ ಮಹದೇವಪ್ಪನವರು ಹಾಡುವಾಗ ಹೆಚ್ಚು ಕಡಿಮೆ ಆದರೆ ಅವರು ಧ್ವನಿ ಗುಡಿಸಿ ಹಾಡ್ತಿದ್ರು, ಅವ್ರದ್ದು ಒಂದು ನೆನಪು ಮಾಡ್ತೇನೆ. ಏನಾದರೂ ಹೆಚ್ಚು ಕಡಿಮೆ ಆದ ಕೂಡಲೇ ಅಲ್ಲಿ ಅವ್ರು ಹಾಡ್ತಿದ್ರು ಅದನ್ನು, ಯಾಕಂದ್ರೆ ಅವ್ರ ಮೇಟ್ ಇದ್ದಂಗೆ ಎಲ್ಲರಿಗೂ. ಆಗಲೇ ತಿದ್ದುಕೊಂಡ್ರೆ ಯೋಗ್ಯ ಅನ್ನೋದನ್ನು ಅರಿತು ಅವರು ಸ್ವರ ಕೂಡಿಸ್ತಿದ್ರು, ಹೆಂಗೆ ಹಾಡಬೇಕಂತ ಅವ್ರು ಹಾಡ್ತಿದ್ರು. ಕೆಲವು ಜನ ಅದನ್ನು ಅಪಾರ್ಥ ಮಾಡಿಕೊಂಡ್ರು, ಹ್ಞೂ ಅವರು ನಾವು ಹಾಡೋ ಸಮಾಧಾನ ಇಲ್ಲ, ಅವ್ರು ಬಂದು ನಡಕ್ಕೆ ಸೇರ್ತಾರೋ. ಅದು ಏನಾಗ್ತದೆ ಅಂದ್ರೆ ಸಂಗೀತದಲ್ಲಿ ಮುಳುಗಿದವರಿಗೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಲ್ಲಿ ಅವ್ರು ಸಹಜವಾಗಿ ಹೋಗಿಬಿಡ್ತದೆ, ಸಹಜವಾಗಿ ಹೋಗಿಬಿಡ್ತದೆ. ಆದುದರಿಂದ ಅವರಲ್ಲಿ ಅದೊಂದು ದೋಷ ಅಂತ ಕಂಡುಕೊಂಡ್ರು ಕೆಲವು ಜನ. ನಿಜವಾಗಿ ಅದು ದೋಷ ಅಲ್ಲ, ಅವರು ಹಿಂಗೆ ಹಾಡಬೇಕಂತ ಹೇಳಲಿಲ್ಲ, ಹಾಡಿ ತೋರಿಸಿದ್ರು ಅವರು ಕೂಡ ಯಾರಿಗೂ ನೀ ಹಿಂಗೆ ಹಾಡಬಾರ್ದು ಅಂತಂದಿಲ್ಲ. ಇನ್ನು ಗುಜರಟ್ಟಿ ರಾಮಚಂದ್ರಪ್ಪನ ಒಟ್ಟು ನೆನಪು ಮಾಡೋದು ಯೋಗ್ಯ, ಅವ್ರು ಎಲ್ಲರಿಗೂ ಬೆನ್ನು ತಟ್ಟಿದ್ರು, ಒಟ್ಟು ಹಾಡ ಕಲಿಯರು ಹುಡುಗರು ಯಾಕಾದರೂ ಆಗಲಿ ಭಜನಾ ಸೇವಾ ಮಾಡಲಿ ಅನ್ನುವ ಭಾವ ಅವರಲ್ಲಿತ್ತು. ಅವರು ಭಾಳ ಒಳ್ಳೆ ಸಾತ್ವಿಕ ಜೀವನ ಮಾಡಿದರು. ಶರಣರ ಮಹಿಮೆಯನ್ನು ಮರಣ ಕಾಲದಲ್ಲಿ ನೋಡು ಅಂದಾಗ ಚಾ ಕುಡಿಯಕ್ಕೆ ಕುಂತಾರ, ಕೈಯಾಗಿ ಹಿಡಿದು ತೊತ್ತು ಹಂಗೆ ಐತಿ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹಂಗೆ ಕುಂತಂತೆ ಶರೀರ. ಮಗದಂತಲ್ಲಿ ಯಾಕೋ ನಮ್ಮ ಅಪ್ಪ ತಿನ್ನುವಲ್ಲದ ಅಂತ ಬಂದು ನೋಡ್ತಾ ಮುಡ್ತಾಳೆ, ಯಾಕೆ ತಿನ್ನುವಾಗ ಅಂತ ಬಿತ್ತು ಸರಿಯಿಲ್ಲ.
ಇದು ಗುಜರಾತಿ ರಾಮಚಂದ್ರಪ್ಪನ್ ಅವ್ರನ್ನ ನೆನಪು ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಮಾದಪ್ಪನ್ ಕೂಡ ಬಹಳಷ್ಟು ಸಾಥ್ ಕೊಟ್ಟವ್ರು ಇದ್ದ ಈ ಕಡೆ ಮೊದಲೆಲ್ಲ ಸತ್ಯಪ್ಪ ಸರ್ ಅದು ಇದ್ರು ಅವ್ರಿಗೆ ಜೊತೆಗಾರ್ರಿದ್ರು ಅವ್ರಿಗೆ ಅಥವಾ ಅದೊಂದು ಕಾಲ ಅಂತ ಈಗ ಎಲ್ಲರೂ ಕೂಡಿ ಏನು ಮಾಡಿದೆ ಅನ್ನೋದು ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಅವರ ಸ್ಮರಣೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ವಿ ಜಮಖಂಡಿಯಲ್ಲಿ, ಸ್ಮರಣೋತ್ಸವ ಆಯಿತು. ಆ ಸ್ಮರಣೋತ್ಸವದ ಉದ್ದೇಶ ಏನು ಅನ್ನೋದು ಆ ದಿವಸ ಹೇಳಿಯಾಗಿದೆ. ಅಲ್ಲೊಂದು ಕಟ್ಟಡ ಅಂತೂ ಆಗಲೇಬೇಕು, ಭಜನಾ ಕಲಾವಿದರಿಗೆ ಬಂದು ಕೂಡಲಿಕ್ಕೆ ಒಂದು ಜಾಗ ಬೇಕಾಗ್ತದೆ, ಅದನ್ನು ಮಾಡೋದು. ಮತ್ತು ಬಹಳಷ್ಟು ಜನ ಕಲಾವಿದರಿದ್ದೀರಿ, ಎಲ್ಲರಿಗೂ ಒಂದೊಂದು ದಿವಸ ಟೈಮ್ ಸಾಲುವಂತು, ಒಂದೊಂದು ಪದ ಹಾಡಿದರೂ ಟೈಮ್ ಸಾಲುವಂತು. ಅದಕ್ಕಾಗಿ ಮೂರು ದಿನ ಅಂದರೆ ಎರಡೂವರೆ ದಿನ ಕಾರ್ಯಕ್ರಮ ಮಾಡೋಣ ಅಂತ ನಾನು ಸೂಚನೆ ಮಾಡಿದ್ದಿದೆ. ಏನೋ ಪ್ರಯತ್ನ ಮಾಡಿ ಅದು ಎರಡೂವರೆ ದಿನ ಕಾರ್ಯಕ್ರಮ ಮಾಡುವಂಥದ್ದೇ ಮಾಡೋಣ. ಮುಂದೆ ಡೇಟ್ ಒಂದು ಸ್ವಲ್ಪ ಚೇಂಜ್ ಮಾಡೋದು ಅಂತ ಮಾತಾಡ್ತೀವಿ. ಇದು ನದಿ ಬರೋದು ಮಲಿ ಅದು ಇದು ಬೇಡ ಅಂತ ಒಂದು ಸಮಯ ಇದ್ದಂತೆ ತಾರೀಕು ಬದಲು ಮಾಡಿಕೊಳ್ಳೋಣ. ನಾವು ಸ್ಮರಣೆ ಮಾಡೋಕ್ಕೆ ನಾವು ಶರೀರ ಬಿಟ್ಟು ದಿವಸ ಬೇಕಂತೇನಿಲ್ಲ, ತಾರೀಕು ಬದಲು ಮಾಡಿಕೊಳ್ಳೋಣ. ಹಳಿ ಹಳಿ ಕೂಡಿದ್ರೆ ಹಳ್ಳ, ತೆನೆಗೆ ತೆನೆ ಕೂಡಿದ್ರೆ ರಾಶಿ ಎಂಬುವ ಲೋಕೋಕ್ತಿ ಅಂತೆ. ಯಾರ್ಯಾರು ಏನು ಸಾಧ್ಯ ಅದನ್ನು ನೀವು ಸಹಾಯ ಮಾಡಿದ್ದೆ ಆದರೆ ಅದೇ ನಮಗೆ ವಹಿಸಬೋದಿಲ್ಲ ಕಾರ್ಯಕ್ರಮ ಮಾಡೋದು. ಅದಕ್ಕಾಗಿ ಎಲ್ಲ ಕಲಾವಿದರಲ್ಲಿ ರಾಯಪ್ಪಣ್ಣ ಕುಂಬಾರ ಅವರು ಹೇಳಿದಂತೆ ಮತ್ತೊಮ್ಮೆ ನಾನು ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೇನೆ, ಆದಷ್ಟು ಮಟ್ಟಿಗೆ ಸಂಗೀತ ಸಾಹಿತ್ಯ ಎರಡನ್ನೂ ಕೂಡಿಸಿ ಕಲಿಯುವಂತಹ ಪ್ರಯತ್ನ ಮಾಡಿರಿ. ಇನ್ನು ಅನೇಕ ಜನ ಕಲಾವಿದರು ಕೂಡಿದ್ದೀರಿ, ತಬಲಾ ವಾದಕರು, ಹಾರ್ಮೋನಿಯಂ ವಾದಕರು, ಹಾಡುವವರು, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ಎಲ್ಲ ಪೂಜ್ಯರಿಗೂ ಧನ್ಯವಾದಗಳನ್ನು ಹೇಳಿ ಎರಡು ಮಾತು ಮುಗಿಸ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.